ఆత్మీరు ఎల్గూ నమస్కార ಜಿ ಪಿ ಎಸ್ ಟಿ ನೇಮಕಾತಿಗೆ ಸಂಬಂಧಿಸಿದಂತೆ ನಾವು ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿ ವಿಶೇಷವಾಗಿ ಒಂದು ಕ್ವಿಜ್ ಸರಣಿಯನ್ನು ಮಾಡ್ತಾ ಇದ್ದೀವಿ ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಪೊಲಿಟಿಕಲ್ ಸೈನ್ಸ್ ರಿಲೇಟೆಡ್ ಆಗಿರುವಂಥ ಒಂದಿಷ್ಟು ಪ್ರಶ್ನೆಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ ಈಗಾಗಲೇ ಒಂದು ವಿಡಿಯೋ ಮುಗಿದಿದೆ ಇದು ಸರಣಿ ಮುಂದುವರಿತಾ ಇದೆ ಬನ್ನಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿರುವಂಥ ಪ್ರಮುಖವಾಗಿರುವಂಥ ಪ್ರಶ್ನೆ ಸೊ ಆದ್ಮೇಲೆ ಈ ಒಂದು ಪ್ರಶ್ನೆಗಳೇನಿವೆ ನಮ್ಮ ಒಂದು ತಜ್ಞರ ತಂಡ ಚರ್ಚೆಯನ್ನು ಮಾಡಿ ನಿಮಗೆ ಕೊಟ್ಟಿರುವಂಥ ಸಿಲೆಬಸ್ ಜೊತೆಯಲ್ಲಿ ಮಾಡಲ್ ಕ್ವೆಶನ್ ಪೇಪರ್ಸ್ ಅನ್ನು ಇಟ್ಕೊಂಡು ಈ ಒಂದು ಪ್ರಶ್ನೆಗಳನ್ನು ತಯಾರಿಸಲಾಗಿದೆ ಖಂಡಿತವಾಗಿ ಕೂಡ ಈ ಒಂದು ಪ್ರಶ್ನೆಗಳು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳಷ್ಟು ಉಪಯೋಗವಾಗ್ತದೆ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಪ್ರಥಮವಾಗಿರುವಂಥ ಪ್ರಶ್ನೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಹತ್ತು ಪ್ರತಿಶತ ಮೀಸಲಾತಿ ಅವಕಾಶಕ್ಕೆ ಅವಕಾಶ ಕೊಡುವ ನಿಟ್ಟಿನಲ್ಲಿ ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿಯನ್ನು ಇಲ್ಲಿ ಮಾಡಲಾಯಿತು ಆಪ್ಷನ್ ನೂರ ಮೂರು ನೂರ ಎರಡನೇ ತಿದ್ದುಪಡಿ ನೂರ ಒಂದನೇ ತಿದ್ದುಪಡಿ ನೂರ ನಾಲ್ಕನೇ ತಿದ್ದುಪಡಿ ಯಾವ ಎಷ್ಟನೇ ತಿದ್ದುಪಡಿಯ ಪ್ರಕಾರ ಎಕನಾಮಿಕಲಿ ವೀಕರ್ ಸೆಕ್ಷನ್ದವರಿಗೆ ಹತ್ತು ಪ್ರತಿಶತ ಮೀಸಲಾತಿಯನ್ನು ಕೊಡಲಾಯಿತು ಅಂತ ಸರಿಯಾದ ಉತ್ತರ ನೂರ ಮೂರನೆಯ ತಿದ್ದುಪಡಿ ಅಂತರರಾಜ್ಯ ಜಲವಿವಾದ ಇತ್ಯರ್ಥಪಡಿಸಲು ಅವಕಾಶ ಇರುವ ಸಂವಿಧಾನದ ವಿಧಿ ಯಾವುದು ನೋಡಿ ಕರ್ನಾಟಕ ಮತ್ತು ಕಾವೇರಿ ನಡುವಿನ ಡಿಸ್ಪ್ಯೂಟ್ ಇದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಒಂದು ಡಿಸ್ಪ್ಯೂಟ್ ಇದೆ ಸೊ ಸಾಕಷ್ಟು ಅಂತರಾಜ್ಯ ಜಲವಿವಾದಗಳಿವೆ ಈ ಒಂದು ಜಲವಿವಾದವನ್ನು ಇತ್ಯರ್ಥಪಡಿಸಲಿಕ್ಕೆ ಸಂವಿಧಾನದ ಯಾವ ವಿಧಿ ಇಲ್ಲಿ ಅವಕಾಶವನ್ನು ಕೊಡ್ತದೆ ಅಂತ ಸೊ ಒಂದು ಎರಡುನೂರ ಅರವತ್ತೆರಡು ಅರವತ್ತೊಂದನೇ ವಿಧಿ ಎರಡುನೂರ ಅರವತ್ತ್ಮೂರನೇ ವಿಧಿ ಎರಡುನೂರ ವಿಧಿ ಸೊ ಯಾವ ವಿಧಿ ಸಂವಿಧಾನದ ಸಂವಿಧಾನ ಮುಖಾಂತರ ರಾಜ್ಯ ಜಲ ವಿವಾದಗಳನ್ನು ಇತರ್ಥಪಡಿಸಲಿಕ್ಕೆ ಅವಕಾಶ ಕೊಟ್ಟಿದೆ ಸರಿಯಾದ ಉತ್ತರ ಎರಡುನೂರ ಅರವತ್ತೆರಡು ವಿಧಿ ಜಲ ವಿವಾದ ಓಕೆ ಇದು ರಿಪೀಟ್ ಆಗಿದೆ ಎಕ್ಸ್ ಅಖಿಲ ಭಾರತ ಸೇವೆ ಅಖಿಲ ಭಾರತ ಸೇವೆಗಳು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಐ ಆರ್ ಎಸ್ ಏನಿದು ಹುದ್ದೆಗಳಿವೆ ಈ ಒಂದು ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರ ಸಂವಿಧಾನದ ಯಾವ ವಿಧಿ ಈ ಹಕ್ಕನ್ನು ನೀಡುತ್ತದೆ ಅಖಿಲ ಭಾರತ ಸೇವೆಗಳನ್ನು ತಮಗೆಲ್ಲರಿಗೂ ಗೊತ್ತಿರುವಂತೆ ಈ ಒಂದು ಸೇವೆಗಳನ್ನು ಯು ಪಿ ಎಸ್ ಸಿ ಮುಖಾಂತರ ನೇಮಕಾತಿಯನ್ನು ಮಾಡಲಾಗ್ತದೆ ಅಂತ ಗೊತ್ತಿದೆ ನೋಡಿ ಮುನ್ನೂರ ಹನ್ನೆರಡನೇ ವಿಧಿ ತ್ರೀ ತರ್ಟೀನ್ ತ್ರೀ ಫೋರ್ಟೀನ್ ತ್ರೀ ಫಿಫ್ಟೀನ್ ಯಾವ ವಿಧಿ ಈ ಒಂದು ಹಕ್ಕನ್ನು ನೀಡುತ್ತದೆ ಅಂತ ಇಲ್ಲಿ ಸರಿಯಾದ ಉತ್ತರ ಮುನ್ನೂರ ಹನ್ನೆರಡನೇ ವಿಧಿ ಏನು ಹೇಳುತ್ತೆ ಅಂದರೆ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರ ಅಧಿಕಾರ ಈ ಸಂವಿಧಾನ ಈ ನೀಡುತ್ತದೆ ಅಂತ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಮೊದಲ ಭಾಷೆ ಯಾವುದು ಶಾಸ್ತ್ರೀಯ ಸ್ಥಾನಮಾನ ಸೊ ಒಂದು ತಮಿಳು ಹಿಂದಿ ಸಂಸ್ಕೃತ ತೆಲುಗು ಸೊ ಈ ನಾಲ್ಕು ಭಾಷೆಗಳಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಮೊದಲ ಭಾಷೆ ಯಾವುದು ಅಂತ ಇದೆ ನಿಮಗೆ ಇರುವಂಥ ಒಂದು ಪ್ರಶ್ನೆ ಏನಂದರೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಬೇಕಾದ್ರೆ ಇರಬೇಕಾಗಿರುವಂಥ ಲಕ್ಷಣಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಸೊ ನೆಕ್ಸ್ಟು ಕನ್ನಡ ಎಷ್ಟನೇ ಒಂದು ಸ್ಥಾನವಾಗಿ ಈ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಳ್ತು ಅದನ್ನು ಕೂಡ ಮೆನ್ಷನ್ ಮಾಡಿ ಸರಿ ಸರಿ ಅದು ಉತ್ತರ ತಮಿಳು ತಮಿಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡ ಮೊದಲ ಭಾಷೆ ರಾಷ್ಟ್ರೀಯ ಮಹಿಳಾ ಆಯೋಗದ ಮೊದಲ ಅಧ್ಯಕ್ಷರು ಯಾರು ಸುಷ್ಮಾ ಸ್ವರಾಜ್ ಜಯಂತಿ ಪಟ್ನಾಯಕ್ ಪ್ರತಿಭಾ ಪಾಟೀಲ್ ಮಾಯಾದೇವಿ ನೋಡಿ ಸೊ ಈ ಒಂದು ನಾಲ್ವ ನಾಲ್ವರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಮೊದಲ ಅಧ್ಯಕ್ಷರು ನಾವು ಪ್ರಸ್ತುತ ಅಧ್ಯಕ್ಷರು ಕೇಳ್ತಾ ಇಲ್ಲ ಮೊದಲ ಅಧ್ಯಕ್ಷರು ಸರಿಯಾದ ಉತ್ತರ ಜಯಂತಿ ಪಟ್ನಾಯಕ್ ಸಂತಾನಂ ಸಮಿತಿಯ ಆಧಾರದ ಮೇಲೆ ಸ್ಥಾಪಿಸಲಾದ ಆಯೋಗ ಯಾವುದು ಸಂತಾನಂ ಸಮಿತಿಯ ಆಧಾರದ ಮೇಲೆ ಕೇಂದ್ರ ಜಾಗೃತ ದಳ ರಾಷ್ಟ್ರೀಯ ಮಹಿಳಾ ಆಯೋಗ ರಾಷ್ಟ್ರೀಯ ಹಿಂದುಳಿದ ಆಯೋಗ ರಾಷ್ಟ್ರೀಯ ಎಸ್ ಸಿ ಮತ್ತು ಎಸ್ ಟಿ ಆಯೋಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಯೋಗ ಸೊ ಆದಮೇಲೆ ಸಂತಾನ ಸಮಿತಿಯು ಒಂದು ವರದಿಯ ಪ್ರಕಾರ ಈ ನಾಲ್ವರಲ್ಲಿ ಯಾವ ಆಯೋಗವನ್ನು ಸ್ಥಾಪನೆಯನ್ನು ಮಾಡಲಾಯಿತು ಸರಿಯಾದ ಉತ್ತರ ಕೇಂದ್ರ ಜಾಗೃತ ದಳ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಪ್ರಥಮ ಅಧ್ಯಕ್ಷರು ಯಾರು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಪ್ರಥಮ ಅಧ್ಯಕ್ಷರು ಯಾರು ಅಂತ ಸರ್ದಾರ್ ಅಲಿ ಫಯಾಜ್ ಅಲಿ ಅಬ್ಬಾಸ್ ಅಲಿ ಇಮಾಮ್ ಅಲಿ ಸೊ ನಾಲ್ವರಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಪ್ರಥಮ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಸರ್ದಾರ್ ಅಲಿ ಲೋಕ್ಪಾಲ್ ಮಸೂದೆಗೆ ಯಾವ ಜ ಲೋಕ್ಪಾಲ್ ಮಸೂದೆ ಯಾವಾಗ ಜಾರಿಗೆ ಬಂತು ಜನವರಿ ಒಂದು ಎರಡು ಸಾವಿರದ ಹದಿನಾಲ್ಕು ಜನವರಿ ಹನ್ನೆರಡು ಎರಡು ಸಾವಿರ ಹದಿನಾಲ್ಕು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಹದಿನಾಲ್ಕು ಜನವರಿ ಹದಿನೆಂಟು ಎರಡು ಸಾವಿರದ ಹದಿನಾಲ್ಕು ಸೊ ಆದಮೇಲೆ ಲೋಕ ಲೋಕಪಾಲ್ ಮಸೂದೆ ಅಂತ ಬಂದಾಗ ಹಜಾರಿ ಹಜಾರಿಯವರು ಈ ಒಂದು ಮಸೂದೆಗಾಗಿ ಜಂತರ್ ಮಂತರ್ನಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾರೆ ಈ ಒಂದು ಮಸೂದೆ ಜಾರಿಗೆ ತರ್ತಾರೆ ಆದರೆ ಆ ಲೋಕಪಾಲ್ ಹುದ್ದೆಗೆ ನೇಮಕಾತಿ ಆಗಲಿಕ್ಕೆ ಮತ್ತೊಂದಿಷ್ಟು ವರ್ಷಗಳು ಆಗ್ತವೆ ಸೊ ಇರುವಂಥ ಪ್ರಶ್ನೆ ಏನಂದರೆ ಈ ಒಂದು ಲೋಕಪಾಲ್ ಪ್ರಥಮ ಲೋಕಪಾಲರು ಯಾರು ಪ್ರಥಮ ಲೋಕಪಾಲಾಗಿ ನೇಮಕಾತಿ ಆಗಿರುವಂಥ ವ್ಯಕ್ತಿ ಹೆಸರನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಬನ್ನಿ ನೋಡ್ತಾ ಹೋಗೋಣ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಜನವರಿ ಒಂದು ಎರಡು ಸಾವಿರ ಹದಿನಾಲ್ಕು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಒಂದು ಸಂವಿಧಾನಾತ್ಮಕ ಆಯೋಗ ಶಾಸನೀಯ ಆಯೋಗ ಸರ್ಕಾರೇತರ ಆಯೋಗ ಅಥವಾ ಖಾಸಗಿ ಆಯೋಗ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಮಾನವ ಹಕ್ಕುಗಳ ಉಲ್ಲಂಘನೆ ಇತ್ತೀಚಿನ ಪ್ರಶ್ನೆಗಳು ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಮ್ಮು ಕಾಶ್ಮೀರನಲ್ಲಿ ಆಗಿರುವಂಥದ್ದು ಒಂದಿಷ್ಟು ಅಪವಾ ಒಂದಿಷ್ಟು ಕಾಮೆಂಟನ್ನು ಮಾಡ್ತಾಯಿತ್ತು ಬೇರೆ ರಾಷ್ಟ್ರಗಳು ಅದರ ಜೊತೆಯಲ್ಲಿ ರಷ್ಯಾ ಮತ್ತು ಉಕ್ರೇನ್ ಇರಬಹುದು ಚೀನಾದಲ್ಲಿ ಇರಬಹುದು ಸೊ ಅದೆಷ್ಟು ಈ ಮಾನವ ಹಕ್ಕುಗಳ ಹಕ್ಕುಗಳ ಕುರಿತು ವಿಚಾರ ಮಾಡುವಂಥ ಒಂದು ಆಯೋಗಗಳು ಒಂದು ಪ್ರತಿಯೊಂದು ರಾಷ್ಟ್ರದಲ್ಲಿ ಕೂಡ ಇವೆ ಭಾರತದಲ್ಲಿ ಕೂಡ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಇದೆ ಇದು ಒಂದು ಯಾವುದು ಯಾವ ಆಯೋಗ ಸರಿಯಾದ ಉತ್ತರ ಶಾಸನೀಯ ಆಯೋಗ ಶಾಸನೀಯ ಸೊ ಆದಮೇಲೆ ನೋಡಿ ಈ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ನಾವು ಮತ್ತೆ ನಿಮ್ಮೊಂದಿಗೆ ಬರ್ತೇವೆ ನಿಮ್ಮ ಒಂದು ಜಿ ಪಿ ಎಸ್ ಟರ್ ನೇಮಕಾತಿಯ ಸಿದ್ಧತೆಗೆ ನಾವು ಬೆನ್ನೆಲುಬಾಗಿ ನಿಲ್ತವೆ ಅಂತ ಹೇಳ್ತಾ ಜೈ ಹಿಂದ್ వందే మాత్రం